ಡೆಫಿನೆಟ್ಲಿ ನೋಡಿದೆ ಅಮ್ಮ, ನಮ್ಮ ಸಿನಿಮಾ ಅಲ್ವಮ್ಮ, ಎಷ್ಟೇ ಆದರೂ ನಮ್ಮ ಕನ್ನಡದ ಹೆಮ್ಮೆ. ಆ್ಯಂಡ್ ಫಸ್ಟ್ ಒನ್ನು ನೋಡಿ ತುಂಬ ಖುಷಿ ಪಟ್ಟಿದ್ದೀವಿ ನಾವು. ಓ, ಏನು ಚೆನ್ನಾಗಿ ಮಾಡಿದ್ದಾರೆ. ಪ್ರಶಾಂತ್ ನೀಲ್ ಸರ್ ಬಗ್ಗೆ ತುಂಬ ಹೆಮ್ಮೆ ಬಂದ್ಬಿಡ್ತು ನಮಗೆ. ಎಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಆ ಕ್ಲೈಮ್ಯಾಕ್ಸು ಎಲ್ಲ ಸಿಕ್ಕಾಪಟ್ಟೆ ಆಗಿತ್ತಲ್ಲ. ಸೊ ಹೈಪ್ ಡೆಫಿನೆಟ್ಲಿ ವೆಯ್ಟ್ ಮಾಡ್ತಿದ್ವಿ ನಾವು. ಆ್ಯಂಡ್ ನಮ್ಮ ಕೆ ಆರ್ ಜಿ ರತ್ನ ಪ್ರಪಂಚ ಮಾಡಿದ್ವಲ್ಲ, ಸೊ ಅವರು ಎಲ್ಲ ಒಂದೇ ಟೀಮಲ್ಲ, ಒಂದು ಎಕ್ಸೈಟ್ಮೆಂಟ್ ನಮ್ಮದು ನಮ್ಮದು ಅನ್ನೋ ಫೀಲಿಂಗ್ ನಮಗೆ. ಸೊ ಈ ಕೆ ಜಿ ಎಫ್ 2 ಬಂದಮೇಲೆ ಅದನ್ನು ಜನ ರಿಸೀವ್ ಮಾಡಿದ ನೋಡಿ ತುಂಬ ಖುಷಿ ಆಗುತ್ತೆ. ಖುಷಿ ಧೈರ್ಯ ಬಂದ್ಬಿಡ್ತು ನಮಗೆ. ನಾವು ಕರೆಕ್ಟ್ ದಾರಿಲಿದ್ದೀವಿ, ಕರೆಕ್ಟಾಗಿ ಪ್ರಯತ್ನಗಳು ಪಟ್ಟು ಒಳ್ಳೆ ಸ್ಕ್ರಿಪ್ಟ್ಗಳು ಮಾಡಿದ್ರೆ ನಾವು ಖಂಡಿತ ರೀಚ್ ಆಗ್ತೀವಿ. ಅದನ್ನು ನಮ್ಮ ಯಶ್ ಅವರು ಅವರ ಕಾನ್ಫಿಡೆನ್ಸ್ ಲೆವೆಲ್ಲು, ಅವರು ಅದನ್ನು ರೀಚ್ ಮಾಡಿಸಿದ ರೀತಿ, ಆಮೇಲೆ ಅವೆಲ್ಲ ಏನಾಗುತ್ತೆ ನಮ್ಗೆ ಇನ್ಸ್ಪೈರ್ ಮಾಡ್ತಾ ಹೋಗುತ್ತೆ ನಮ್ಮ ಥರ ಹೊಸಬ್ರಿಗೆ. ಸೊ ಕೆ ಜಿ ಎಫ್ 2ನ ಇಡೀ ಇಂಡಿಯಾ ಹೊಗಳಿದ್ದು ತುಂಬ ಖುಷಿ ಆಯಿತು. ಬಿಕಾಸ್ ಅವ್ರ ಸಿನಿಮಾಗಳು ನೋಡಿ ನಾವೆಲ್ಲ ಏನಪ್ಪ ಹಿಂಗೆ ಮಾಡ್ತಾರೆ ಅನ್ಕೋತಿದ್ವಿ. ಸೊ ನಮ್ಮಲ್ಲೇ ಯಾರೋ ಹಂಗೆ ಮಾಡಿ ಅವ್ರಿಗೆ ರೀಚ್ ಮಾಡಿಸಿ ಅವ್ರು ಅದನ್ನು ಹೊಗಳ್ತಿದ್ದಾಗ ಅದಕ್ಕೆ ಅದು ಖುಷಿನೇ ಬೇರೆ ಇದೆ.